ಟೊಮೊಟೊ ಹಾಕಿದ್ದೆ. ಎಷ್ಟೆಷ್ಟು ಹಾಕಿದೆ? ಈರುಳ್ಳಿ 2, ಟೊಮೊಟೊ ಮೀಡಿಯಂ ಸೈಜ್ದು 3, ಜೀರಿಗೆ 1 ಸ್ಪೂನ್. ಚಕ್ಕೆ ಎಷ್ಟು? ಮತ್ತೆ ಲವಂಗ 6, ಲವಂಗ 6. ಚೆನ್ನಾಗಿ ರುಬ್ಬಿ ಮಾಡ್ಬೇಕು. ಮತ್ತೆ ಶುಂಠಿ, ಶುಂಠಿ ಹಾಕ್ಬೇಕಲ್ಲ, ಬೆಳ್ಳಿ ಮತ್ತೆ ಶುಂಠಿ. ಇದು ಸಣ್ಣ ಅದೇ ತಣ್ಣಗೆ ಎಷ್ಟಾಗುತ್ತೆ ಅಷ್ಟು ನುಣ್ಣಗೆ ರುಬ್ಬೇಕು. ಫುಲ್ ಪೇಸ್ಟ್ ಪ್ರೋಟೀನ್ ತರಕಾರಿ ಅದು. ಅಂದಾಜೊಂದು 2 ಸ್ಪೂನ್ ಕುಕ್ಕಿಂಗ್ ಆಯಿಲ್ ಹಾಕ್ಬೇಕು. ಯಾವುದು ನೀವು ಯಾವ್ದು ಅಡುಗೆ ಯೂಸ್ ಮಾಡ್ತೀರ ಅದು ಬೇಕು. ಎಣ್ಣೆ ಬಿಸಿ ಆದ್ಮೇಲೆ ಪಲಾವ್ ಎಲ್ಲ ಹಾಕಿ ಜೀರಿಗೆ ಎಲ್ಲ ರುಬ್ಬಿಗೆ ಹಾಕಿದ್ವಲ್ಲ. ಪಲಾವ್ ಎಲ್ಲ ಆದ್ಮೇಲೆ ಕಾಯಿಮೆಣಸು, ಕಾಯಿಮೆಣಸು ಎಷ್ಟು ಹಾಕೋಣ? ಕಾಯಿಮೆಣಸು ನಿಮ್ಗೆ ಎಷ್ಟು ಖಾರ ಬೇಕಷ್ಟು, ನಾನಿಲ್ಲಿ 4 ಹಾಕಿದ್ದೀನಿ, ಮೀಡಿಯಂ ಖಾರ ಇರೋದು. ಕಟ್ ಮಾಡ್ಕೊಳ್ಳಿ. ಇದನ್ನ ಬಿಟ್ಕೊಳ್ಳೋಕೆ ಮಸಾಲೆ ಐಟಮ್ಸ್ ಹಾಕಿರ್ತೀವಲ್ಲ. ಒಂದೆರಡು ಇದೆಲ್ಲ, ಇದು ಮೀಡಿಯಂ ಸೈಜ್ 3 ಇದೆ. ಒಂದು ಒಂದಿಂದ 2 ರುಬ್ಬಕ್ಕೆ ಹಾಕೊಂಡಿದ್ದೀನಿ. ಸ್ವಲ್ಪ ಕಲರ್ ಯಾವ್ದು ಗೋಲ್ಡನ್ ಕಲರ್ ಸ್ವಲ್ಪ ಅದು ಈರುಳ್ಳಿ ಸ್ವೆಟ್ ಆಗ್ತಾ ಹೋಗ್ಬೇಕು. ಈರುಳ್ಳಿ ಟ್ರಾನ್ಸ್ಪರೆಂಟ್ ಆಗಿದೆ. ಇದಾದ್ಮೇಲೆ ಟೊಮೊಟೊ, ಹೆಚ್ಚಿರೋ ಟೊಮೊಟೊ ಹಾಕ್ಬೇಕು. ಏನಕ್ಕೆ ಟೊಮೊಟೊ ಅಂದಾಜು ಒಂದು ದೊಡ್ಡ ದೊಡ್ಡ ಸೈಜ್ ಅದೇ ಒಂದು 4 ಸ್ವಲ್ಪ ಉಪ್ಪು ಹಾಕಿ ಟೊಮೊಟೊಗೆ ಎಷ್ಟು ಬೇಕು ಅವಾಗ ಈರುಳ್ಳಿಗೆ ಹಾಕಿದೆ ಸ್ವಲ್ಪ. ಈಗ ಸ್ವಲ್ಪ ಉಪ್ಪು ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಪೇಸ್ಟ್ ಮಾಡಿದ್ದೀನಿ ಅದನ್ನೆಲ್ಲ. ಅದನ್ನ ಹಾಕ್ತಾ ಇದೆ ಅದಕ್ಕೆ ಗ್ರೀನ್ ಚಟ್ನಿ ಹೋಗ್ತಿದ್ದಾರೆ. ಗ್ರೀನ್ ಚಟ್ನಿ ಏನಿಲ್ಲ, ನಾರ್ಮಲ್ ಕೊತ್ತಂಬರಿ ಸೊಪ್ಪು, ಕಾಯಿಮೆಣಸು, ತೆಂಗಿನಕಾಯಿ, ಶುಂಠಿ, ಬೆಳ್ಳುಳ್ಳಿ ಮತ್ತು ಜೀರಿಗೆ ಅಷ್ಟೇ. ಇದಿಷ್ಟು ಹಾಕಿ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈಗ ಒಂದು 1/2 ಸ್ಪೂನ್ ಅಷ್ಟು ಅರಿಶಿನ, ನೀವು ಇದಕ್ಕೆ ಬಿರಿಯಾನಿ ಮಸಾಲ ಹಾಕ್ಬೋದು, ಇಲ್ಲಾದ್ರೆ ಎಗ್ಗಿಗೆ ಎಗ್ ಮಸಾಲ ಬರುತ್ತೆ ಅದು ಹಾಕ್ಬೋದು. ನಿಮ್ಮಲ್ಲಿ ಯಾವುದು ಗರಂ ಮಸಾಲ ಹಾಕ್ಬೋದು, ಯಾವುದಿದೆ ಅದು ಹಾಕಿ. ಒಂದು 1/2 ಸ್ಪೂನ್ ಹಾಕಿದ್ರೆ ಸಾಕು. ಚಿಲ್ಲಿ ಪೌಡರ್ ಬಂದ್ಬಿಟ್ಟು 1/4 ಸ್ಪೂನ್ಕ್ಕಿಂತ ಜಾಸ್ತಿ ಹಾಕಿ ನೋಡ್ಕೊಂಡು ಹಾಕ್ಕೊಳ್ಳಿ. ಕಾಯಿಮೆಣಸೆಲ್ಲ ಸೇರಿಸ್ಕೊಂಡಿದ್ದೇವೆ ನಾವು, ಹಾಗಾಗಿ ಖಾರ ಬೇಕಾದರೆ ಹಾಕ್ಕೊಳ್ಳಿ. ಹಾಗೆ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿ ಹಸಿ ಸ್ಮೆಲ್ ಹೋಗಬೇಕು, ಅಲ್ಲಿ ತನಕ ಫ್ರೈ ಮಾಡಬೇಕು. ಯಾಕಂದ್ರೆ ನಾವೆಲ್ಲ ಇಲ್ಲಿ ಹಸಿ ತೊಗೊಂಡಿದ್ದೀವಲ್ಲ, ಅಂದರೆ ಹೆಚ್ಕೊಳ್ಳೋದು ಬೇರೆ, ಮತ್ತು ಮಸಾಲೆ ಹಾಕಿದ್ವಲ್ಲ ರುಬ್ಕೊಂಡು ಹಾಕಿದ್ದೀವಿ ನೋಡಿ, ಅದೆಲ್ಲ ಫ್ರೈ ಆಗಬೇಕು. ಅಲ್ಲಿ ತನಕ ಸ್ಮೆಲ್ ಸ್ಮೆಲ್ಲ ಹೋಗಬೇಕು, ಹಸಿ ಸ್ಮೆಲ್ ಹೋಗಬೇಕು. ಸಾಲ್ಟ್ ಹಾಕ್ಬೇಕು ಅಕ್ಕಿನ. ಸಾಲ್ಟ್ 1/2 ಸ್ಪೂನ್ ಹಾಕಿ ಇಷ್ಟು
ಎಷ್ಟು ನೀರು ಹಾಕಿದ್ರಿ? ನನಗೆ ಈ ಕಪ್ಪಲ್ಲಿ 3 ಕಪ್ಸ್ ಹಾಕಿದ್ರು. ಗ್ಲಾಸಲ್ಲಿ 3 ಕಪ್ಸ್, 3 ಗ್ಲಾಸ್ ನೀರು ಹಾಕಿದ್ರು. ಹೇಗೆ ನಿಮ್ಮ ತಿಕ್ಕಾಗಿ ಮಾಡ್ತಾ ಇದೀನಿ ಈ ತರ? ತಿಕ್ಕಾಗಿ ಮಾಡ್ತಾ ಇದು ಫುಲ್ ತಿಕ್ಕಾಗಿ ಬರಲ್ಲ, ತುಂಬಾ ರುಬ್ಬೇಕಾಗುತ್ತಲ್ಲ, ಸೊ ತಿಕ್ನೆಸ್ ಗೆ ಕನ್ಸಿಸ್ಟೆನ್ಸಿ ಗೆ ಕಡಲೆ ಇರ್ತದೆ ನೋಡಿ. ಇದು ಇಷ್ಟು ನಿಮ್ಗೆ ಇದು ಲಿಕ್ವಿಡ್ ಅನ್ಸ್ಬೋದು, ಈಗ ನೀರು ತರ ಅನ್ಸ್ಬೋದು. ಆದ್ರೆ ಇದು ತಿಕ್ಕ ಬೇಕಾದ್ರೆ ಈಗ ನಾವು ಕಡಲೆ ಹಿಟ್ಟು ಇದೆಯಲ್ಲ ಬೇಸನ್ ಪೌಡರ್ ಹೇಳ್ತಾರಲ್ಲ, ಅದನ್ನು ಒಂದು ಸ್ಪೂನ್ 2 ಸ್ಪೂನ್ ತಗೊಂಡು ಅದಕ್ಕೆ ಈ ತರ ನೀರು ಮಿಕ್ಸ್ ಮಾಡಿ ಚೆನ್ನಾಗಿ ಬೀಟ್ ಮಾಡಬೇಕು. ಅದು ಗಂಟು ಗಂಟು ಇರಬಾರ್ದು, ಅಷ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಇದಕ್ಕೆ ಸೇರಿಸ್ಕೊಡ್ಬೇಕು. ಆವಾಗ ನಮ್ದು ಈ ತಿಕ್ಕಾಗತ್ತೆ, ಇದು ಗ್ರೇವಿ ಆಗುತ್ತೆ, ಗ್ರೇವಿ ಆಗುತ್ತೆ ತಿಕ್ಕಾಗಿ. ಇಲ್ಲಾಂದ್ರೆ ನೀವು ನೀರು ಕಮ್ಮಿ ಹಾಕೊಂಡು ಅದರಲ್ಲಿ ತಿಕ್ನೆಸ್ ಮಾಡ್ಬೋದು. ಇದು ಇದು ಕಡಲೆ ಹಿಟ್ಟು ಹಾಕ್ಬೇಕಂತಿಲ್ಲ. ನಿಮ್ಗೆ ಏನಾದ್ರು ನೀರಾಗಿ ಜಾಸ್ತಿ ಆದ್ರೆ ಹೀಗೆ ಮಾಡ್ಬೋದು. ಈಗ ಕಡಲೆ ಹಿಟ್ಟು ಹಾಕಿದ್ವಲ್ಲ ಅದು ಲಾಸ್ಟ್ಗೆ ಹಾಕ್ಬೇಕು. ಇದೆಲ್ಲ ಮಸಾಲೆ ಎಲ್ಲ ಸ್ಮೆಲ್ ಅದು ಹೋಗಿರ್ಬೇಕು, ಅದ್ರ ಸ್ಮೆಲ್ ಹೋಗಿ ಕುದಿಲಿಕ್ಕೆ ಸ್ಟಾರ್ಟ್ ಆಗುತ್ತಲ್ಲ, ಅವಾಗ ಈ ಲಾಸ್ಟ್ಗೆ ಇದು ಹಾಕಿ ಸಾಕು. ಅವಾಗ ಅದು ಬೇಯ್ತಾ ಬೇಯ್ತಾ ಅದು ತಿಕ್ನೆಸ್ ಬರುತ್ತೆ, ನಿಮ್ಗೆ ಗೊತ್ತಾಗುತ್ತೆ ನೋಡುವಾಗ. ನಿಮ್ಗೆ ಯಾವಾಗ ನೋಡಿ ತುಂಬ ನೀರಾಗಿತ್ತು, ಸ್ವಲ್ಪ ತಿಕ್ಕಾಗ್ತಾ ಇದೆ. ನೀವು ಬೇಕಾದ್ರೆ ಇನ್ನೂ ತಿಕ್ಕ ಬೇಕಾದ್ರೆ ಇನ್ನೂ ಜಾಸ್ತಿ ಹಾಕ್ಬೋದು, ಇನ್ನೊಂದು ಸ್ಪೂನ್ ಎಕ್ಸ್ಟ್ರಾ ಹಾಕಿ ಮಾಡಿದ್ರೆ ಇನ್ನೂ ತಿಕ್ಕಾಗಿ ಬರುತ್ತೆ, ಚಪಾತಿಗೆಲ್ಲ ಚೆನ್ನಾಗಿರುತ್ತೆ. ಈಗ ನೀವು ಅನ್ನಕ್ಕಾದ್ರೆ ಈ ಥರ ನೋಡ್ಕೊಂಡು ಮಾಡ್ಕೊಳ್ಳಿ ನಿಮ್ಗೆ ಯಾವ ಥರ ಬೇಕಂತ. ಇದು ಬಾಯ್ಲ್ ಆಗುತ್ತಲ್ಲ, ಆಮೇಲೆ ನಾವು ಎಗ್ ನೋಡಿ ಈ ಥರ ಸಿಪ್ಪೆ ತೆಗೆದು ಬಾಯ್ಲ್ ಮಾಡಬೇಕು. ಫಸ್ಟ್ ಬಾಯ್ ತೋರಿಸಿದ್ದಾರೆ ನಾನು ಬಾಯ್ಲ್ ಇಟ್ಟದ್ದು, ಚೆನ್ನಾಗಿ ಬಾಯ್ಲ್ ಆದಮೇಲೆ ಸಿಪ್ಪೆ ತೆಗೆದು ಈ ಥರ ಕಟ್ ಕೊಡಬೇಕು ನೋಡಿ. ಇಲ್ಲಿ ಕಟ್ಕೊಟ್ಟಿದ್ದೀನಿ, ಕಾಣಿಸ್ತಾ ಇರ್ಬೋದು ನೋಡಿ ಈ ಥರ. ಅವಾಗ ಈ ಥರ ಕಟ್ಕೊಟ್ರೆ ನಿಮಗೆ ಮಸಾಲ ಒಳ್ಳೆ ಅದ್ರೊಳಗೆ ಹಿಡ್ಕೊಳ್ಳುತ್ತೆ. ಕಟ್ ಮಾಡಿ ಹಾಕಿದ್ರೆ ಏನಾಗುತ್ತೆ, ಅದು ಓಪನ್ ಆಗಿ, ಅಂದರೆ ನಾವು ಇದು ಗ್ರೇವಿ ಮಾಡೋದಲ್ಲ, ಓಪನ್ ಆಗಿ ಒಂದು ಆಚೆ ಆಗುತ್ತೆ. ಅದಕ್ಕೋಸ್ಕರ ನೀವು ಈ ಥರ ಈ ಮೆಥಡಲ್ಲಿ ಮಾಡಿ ಅವಾಗ ಫುಲ್ ಎಗ್ ಸಿಗುತ್ತೆ ತಿನ್ನಲಿ. ಇದು ಅನ್ನ ಜೊತೆಗೆ ಚೆನ್ನಾಗಿರುತ್ತೆ, ಚಪಾತಿ ಮುದ್ದೆ ಜೊತೆನೂ ತಿನ್ಬೋದು ಅಂತ ಅಲ್ಲ, ಚೆನ್ನಾಗಿರುತ್ತೆ ಮುದ್ದೆ ಜೊತೆ. ಇದು ಒಂದು ಕುದಿ ಬಂದರೆ ಸಾಕಲ್ಲ, ಮತ್ತೆ ಮಿಕ್ಸ್ ಏನು ಮಾಡಲಿಕ್ಕೆ ಹೋಗಬೇಡಿ, ಅದು ಎಗ್ ಹಾಕಿದ್ಮೇಲೆ ಜಾಸ್ತಿ ಮಿಕ್ಸ್ ಮಾಡಬೇಡಿ, ಒಡೆದೋಗುತ್ತೆ. ಯಾಕಂದ್ರೆ ಆಲ್ರೆಡಿ ಬೆಂದಿದೆ ಅಲ್ಲ, ಅಂದರೆ ಬಾಯ್ಲ್ಡ್ ಆಗಿದೆಯಲ್ಲ, ಹಾಗಾಗಿ ತಿರ್ಸ್ಲಿಕ್ಕೆ ಹೋಗಬೇಡಿ. ನೋಡಿ ಇಲ್ಲಿ ಒಂದು 1/2 ಸ್ಪೂನ್ ಅಷ್ಟು ಶುಗರ್ ಹಾಕ್ತದೆ, ಸಕ್ಕರೆ ಹಾಕ್ತಿದ್ದಾರೆ, ಅದು ಟೇಸ್ಟ್ ಬ್ಯಾಲೆನ್ಸ್ ಆಗಬೇಕಂತ. ಈಗ ನಾವು ಉಪ್ಪು ಖಾರ ಎಲ್ಲ ಇರುತ್ತಲ್ಲ, ಸ್ವಲ್ಪ ಕರೆಕ್ಟಾಗುತ್ತೆ ಅಂತ. ಈ ಉಪ್ಪು ಖಾರ ಎಲ್ಲ ನೋಡ್ಕೊಂಡು ಹಾಕ್ಕೊಳ್ಳಿ, ನಿಮಗೆ ನಿಮ್ಮ ಟೇಸ್ಟ್ ಹಾಕ್ತಾರೆ. ನಿಮ್ಗೆ ಕೆಲವರು ಜಾಸ್ತಿ ಖಾರ ತಿಂತಾರೆ, ಅವ್ರು ಜಾಸ್ತಿ ಹಾಕ್ಕೊಳ್ಳಿ, ಕಮ್ಮಿ ತಿಂದರೆ ಕಮ್ಮಿ ಹಾಕ್ಕೊಬೋದು. ಈ ಥರ ಒಂಥರ ಮನೇಲಿ ಟ್ರೈ ಮಾಡಿ ನೋಡಿ. ನೋಡಿದರೆ ಕೊತ್ತಂಬರಿ ಸೊಪ್ಪನ್ನು ಲಾಸ್ಟಿಗೆ ಕಟ್ ಮಾಡ್ಕೊಂಡು ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ಆಲ್ಮೋಸ್ಟ್ ರೆಡಿ ಆಗಿದೆ. ನೋಡಿ ಕುದಿಲಿಕ್ಕೆ ಸ್ಟಾರ್ಟ್ ಆಯಿತು. ಒಂದು ಕುದ್ದಿ ಬಂದರೆ ಸಾಕು, ಜಾಸ್ತಿ ಬೇಯಿಸೋದ್ಬೇಡ, ಯಾಕಂದ್ರೆ ಎಗ್ಗಲ್ವಾ ಎಲ್ಲ ಮತ್ತೆ ಉಪನಾಗ ಚಾನ್ಸ್ ಇರುತ್ತೆ. ಅದಕ್ಕೋಸ್ಕರ ಸಾಕು ಒಂದು ಕುತ್ಕೊಂಡ್ರೆ. ಮತ್ತೆ ಇದು ಮಾಡಿದವರು ಇವರು, ನೋಡಿದ್ರು ಒಂದ್ಸಲ ಮೇಕಪ್ ಹಾಕಿಲ್ಲ, ನ್ಯಾಚುರಲ್ ಬ್ಯೂಟಿ ಅಲ್ಲ, ನ್ಯಾಚುರಲ್ ಬ್ಯೂಟಿಯಾ ತಮ್ಮನ ಹೆಂಡತಿ. ನಾನು ತೋರಿಸ್ತೀನಿ ಆಲ್ರೆಡಿ ಒಂದು 2-3 ವೀಡಿಯೋದಲ್ಲಿ, ನನ್ನ ಬರ್ತ್ಡೇ ಇಲ್ಲಾಗಲ್ಲೇ ಬಂದರೆ ಅವರಿಗೆ ಮಾಡ್ತಿರೋದು ಎಗ್ ರೆಸಿಪಿ. ಇಷ್ಟಾದರೆ ಒಂದು ಲೈಕ್ ಮಾಡಿ, ಹಾಗೆ ಫ್ರೆಂಡ್ಸ್ ನನ್ನ ಜೊತೆ ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ.